ಬೆಂಗಳೂರಲ್ಲಿ ಭೂಮಿಯನ್ನು ಸ್ವಯಂ ಸೇವಾ ಸಂಸ್ಥೆ ಸಮಾಜದ ಕಟ್ಟಕಡೆಯ ಬಡ ಮತ್ತು ಕೊಳಗೇರಿ ನಿವಾಸಿಗಳ ಮಕ್ಕಳನ್ನ ಮುಖ್ಯವಾಹಿನಿಗೆ ತರೋಕೆ ಮುಂದಾಗಿದೆ. ಬಡ ಮತ್ತು ಕೊಳಗೇರಿ ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಹೊರತರುವ ನಿಟ್ಟಿನಲ್ಲಿ ಶ್ರಮಿಸುತ್ತಿದೆ. ಮೊದಲ ಬಾರಿಗೆ ನಗರದಲ್ಲಿ ನಕ್ಷತ್ರ ಅನ್ನೋ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಇದರಲ್ಲಿ ಸುಮಾರು 15 ಶಿಶು ವಿಹಾರಗಳ 500 ಹೆಚ್ಚು ಬಡ ಮತ್ತು ಕೊಳಗೇರಿ ಮಕ್ಕಳು ಪಾಲ್ಗೊಂಡಿದ್ರು. ಮಕ್ಕಳೆಲ್ಲ ರಂಗೋಲಿ ಬಿಡಿಸೋದು, ಪೇಂಟಿಂಗ್, ಹಾಡು ಹಾಡೋದು, ಗ್ರೂಪ್ ಡ್ಯಾನ್ಸ್, ಪ್ರಬಂಧ ಸ್ಪರ್ಧೆ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ಖುಷಿಯಿಂದಲೇ ಪಾಲ್ಗೊಂಡಿದ್ರು. ಇನ್ನು ಮಕ್ಕಳ ಡ್ಯಾನ್ಸ್ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಮತ್ತು ಕಲೆಯನ್ನ ಹೊರತರೋದು ಕಾರ್ಯಕ್ರಮದ ಉದ್ದೇಶವಾಗಿದೆ. ಇವತ್ತು ನಾವು ನಕ್ಷತ್ರ ಅಂತ ಒಂದು ಇವೆಂಟ್ ಹೆಲ್ಪ್ ಮಾಡಿದ್ವಿ. ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ 500 ಮಕ್ಕಳು ಬಂದಿದ್ರು, ಆಲ್ಮೋಸ್ಟ್ 15 ಆರ್ಫನೇಜಸ್ ಇಂದ. ಸೊ ಇವ್ರಿಗೆ ಇವತ್ತು ಬೇಸಿಕ್ಲಿ ದ ಐಡಿಯಾ ವಾಸ್ ಟು ಗಿವ್ ದೆಮ್ ಅ ಪ್ಲಾಟ್ಫಾರ್ಮ್ ಟು ಎಕ್ಸಿಬಿಟ್ ದಿಯರ್ ಟ್ಯಾಲೆಂಟ್. ಸೊ ಇವತ್ತು ಅವ್ರಿಗೆ ಸಿಂಗಿಂಗ್ ಇತ್ತು, ಡಾನ್ಸ್ ಇತ್ತು, ಕ್ಲೇ ಮಾಡ್ಲಿಂಗ್, ಪಾಟ್ ಪೇಂಟಿಂಗ್, ಪಾಟ್ ಪೂರಿ, ಮತ್ತು ಎಲೊಕ್ಯೂಷನ್, ಎಸ್ಸಿ ರೈಟಿಂಗ್. ಸೊ ಇದೆಲ್ಲ ಅವ್ರಿಗೋಸ್ಕರ ಆರ್ಗನೈಸ್ ಮಾಡಿದ್ವಿ. ಸೊ ಅವರು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ತುಂಬ ಸಂತೋಷ ಪಟ್ಟರು. ಈವನ್ ದೇ ಆರ್ ವಾರ್ಡನ್ಸ್, ಗಾರ್ಡಿಯನ್ಸ್, ಆರ್ಫನೇಜಿಂದ ಬಂದಿರೋ ಟೀಚರ್ಸ್ ಎಲ್ಲರೂ ಹೇಳಿದ್ರು, ನಮ್ಮ ಹುಡುಗರು ಯೂಶ್ವಲಾಗಿ ಬರೀ ಆರ್ಫನೇಜಲ್ಲೇ ಇರೋದು, ಸೊ ಬೇರೆ ಆರ್ಫನೇಜ್ ಹುಡುಗರ ಜೊತೆ ಹೊರಗೆ ಬಂದು ಮಿಂಗಲ್ ಆಗಿ ಅವರು ಪ್ರೈಸ್ ಗೆಲ್ಲೋದು ನಮಗೆ ತುಂಬ ಸಂತೋಷವಾಗಿದೆ.